ಕಡಿಮೆ ದುಡಿಯೋರಾಗಲಿ ಜಾಸ್ತಿ ದುಡಿಯೋರಾಗ್ಲಿ ನಿಮ್ಮ ಹಣ ನಿಮಗೆ ಹೆಚ್ಚಿನ ಬೆನಿಫಿಟ್ ಕೊಡಬೇಕು ಅಂತಂದರೆ ನೀವು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅಥವಾ ಆ ಗೋಲ್ಗಳನ್ನು ನೀವೇನು ಕನಸನ್ನು ಇಟ್ಕೊಂಡಿದ್ದೀರಿ ಆ ಕನಸನ್ನು ತಲುಪೋದಕ್ಕೆ ಬೇಕಾದ ಇನ್ವೆಸ್ಟ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಬೇಕು ಅದಕ್ಕಿಂತಲೂ ಮೊದಲ ಹೆಜ್ಜೆ ಏನಪ್ಪ ಅಂತಂದರೆ ಸೇವಿಂಗ್ಸ್ ಗೋಲನ್ನು ನೀವು ಮೀಟ್ ಆಗಬೇಕಾಗತ್ತೆ ನನ್ನ ಗೋಲನ್ನು ನಾನು ರೀಚ್ ಆಗೋದಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದರೆ ಆ ಹತ್ತು ಸಾವಿರ ರೂಪಾಯಿ ನಿಮಗೆ ನಿಮ್ಮ ಆದಾಯದಿಂದ ಎತ್ತಿಡೋದಕ್ಕೆ ಬೇಕಾದ ಕಮಿಟ್ಮೆಂಟ್ ಅನ್ನು ನೀವು ಅಪ್ಪಿತಪ್ಪಿನ ಮಿಸ್ ಮಾಡ್ಕೊಳ್ಬಾರ್ದು ಎಷ್ಟೋ ಬಾರಿ ಸುಮ್ಮನೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡಿಟ್ಕೊಂಡಿರ್ತಾರೆ ಜನ ಅದರಿಂದ ಏನೂ ಯೂಸ್ ಆಗೋದಿಲ್ಲ ಇನ್ಫ್ಯಾಕ್ಟ್ ಅವರ ಹಣದ ವ್ಯಾಲ್ಯೂ ಕಡಿಮೆ ಆಗ್ತಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಅಥವಾ ಸುಮ್ಮನೆ ಸೇವ್ ಮಾಡ್ತಿರ್ತಾರೆ ಅದಕ್ಕೆ ಯಾವುದೇ ಒಂದು ಉದ್ದೇಶ ಇರೋದಿಲ್ಲ ಆ ಹಣಕ್ಕೆ ಏನ್ ಕೆಲಸ ಅಂತಾನೆ ಗೊತ್ತಿರೋದಿಲ್ಲ ಅಕೌಂಟಲ್ಲಿ ಬಿದ್ದಿರುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬೇಡಿ ಇದಕ್ಕೆ ಸಂಬಂಧಪಟ್ಟ ಕೆಲ ಅಂಶಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲನೇದೇನಪ್ಪಾ ಅಂತಂದ್ರೆ ನೀವು ಯಾವ ಉದ್ದೇಶಕ್ಕೆ ಸೇವ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಈ ಕೂಡಲೇ ಆ ಕ್ಲಾರಿಟಿಯನ್ನು ಪಡ್ಕೊಳ್ಳಿ ಎಷ್ಟು ವರ್ಷದಲ್ಲಿ ನೀವು ಅದನ್ನ ರೀಚ್ ಆಗಬೇಕು ಫಾರ್ ಎಕ್ಸಾಂಪಲ್ ಬಾಡಿಗೆ ಮನೆಯಲ್ಲಿದ್ದೀರಿ ಲೀಸ್ ಮನೆಗೆ ಹೋಗ್ಬೇಕು ಅಂದ್ಕೊಳ್ಳಿ ಒಂದು ವೇಳೆ ಲೀಸ್ಗೋಸ್ಕರ ನೀವು ಒಂದು ನಾಲ್ಕು ಲಕ್ಷ ಸಾಲ ಮಾಡಿದ್ರೆ ಈ ಆರಾರು ಸಾವಿರ ರೂಪಾಯೋ ಅಥವಾ ಏಳು ಸಾವಿರ ರೂಪಾಯಿ ಬಾಡಿಗೆ ನೀವೇನು ಕಟ್ತಿರ್ತೀರಿ ತಿಂಗಳ ಆ ಏಳು ಸಾವಿರ ರೂಪಾಯಿಯನ್ನು ಇ ಎಮ್ ಐ ಅಂತೆ ಕಟ್ಟಿದ್ರು ನಾಲ್ಕು ಲಕ್ಷ ನೀವು ಉಳಿಸ್ಕೊಂಡಂತ ಆಗ್ಬಿಡುತ್ತೆ ಒಂದು ವೇಳೆ ಎರಡೋ ಮೂರೋ ಟರ್ಮ್ಗೆ ನೀವು ಲೀಸ್ ಮನೆಗೆ ಹೋಗಿದ್ದೆ ಆದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹಣ ಬಲ್ಕ್ ಆಗಿ ಸೇವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಇದು ತೀರಾ ಬೇಸಿಕ್ ಪ್ಲಾನ್ ಅಂತ ನಾವು ಯೋಚನೆ ಮಾಡಿದ್ರೆ ಅಂತಂದರೆ ನನ್ನ ಹತ್ರ ಐದಾರು ಲಕ್ಷ ರೂಪಾಯಿ ದುಡ್ಡಿದೆ ಇದೆ ಅಂದ್ಕೊಳ್ಳಿ ನಂಗೆ ಇನ್ವೆಸ್ಟ್ ಮಾಡಿ ಏನು ಮಾಡ್ಬೇಕು ಗೊತ್ತಿಲ್ಲ ಅಂತಂದ್ರೆ ರಿಸ್ಕ್ ತಗೊಳ್ಳೋದಕ್ಕಿಂತ ಇದು ಬೆಟರ್ ಬಾಡ್ಗೆ ನಿಮ್ಮ ಸಂಬಳದ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಬಾಡಿಗೆಗೆ ಕಟ್ಟೋದ್ರ ಬದಲಿಗೆ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ ಸೊ ಗೋಲ್ ತುಂಬ ಇಂಪಾರ್ಟೆಂಟು ಇದಕ್ಕೆ ಸಂಬಂಧಪಟ್ಟಂತೆ ಗೋಲ್ಗಳಿಗೂ ಅಷ್ಟೇ ನೀವು ಬ್ಲೈಂಡ್ ಆಗಿ ನಾನು ಐದೈದು ಸಾವಿರ ರೂಪಾಯಿ ಹಾಕ್ಕೊಂಡು ಒಂದು ಇಪ್ಪತ್ತ್ ಮೂವತ್ತು ಲಕ್ಷದ್ದು ಪ್ರಾಪರ್ಟಿ ಕೊಂಡುಕೊಂಡು ಬಿಡ್ತೀನಿ ಅಂತ ಕಾಯ್ತಾ ಇದ್ರೆ ನೀವು ಐದು ಸಾವಿರ ರೂಪಾಯಿ ಹಾಕೊಂಡು ಇಪ್ಪತ್ತ್ ಮೂವತ್ತು ಲಕ್ಷ ತಲುಪುವಷ್ಟೊತ್ತಿಗೆ ಆ ಮೂವತ್ತು ಲಕ್ಷದ ಪ್ರಾಪರ್ಟಿ ವ್ಯಾಲ್ಯೂ ಒಂದು ಕೋಟಿ ಹತ್ತಿರಕ್ಕೆ ಹೋಗ್ಬಿಟ್ಟಿರುತ್ತೆ ಆ ಕಾರಣಕ್ಕೆ ನೀವು ಹೇಗೆ ಡಿಸಿಪ್ಲಿನ್ ಆಗಿ ಸೇವ್ ಮಾಡ್ತಿರೋ ಅದನ್ನು ಒಳ್ಳೆ ಇನ್ವೆಸ್ಟ್ಮೆಂಟ್ ವೆಹಿಕಲ್ಗೆ ಡೈವರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾವು ಸೇವಿಂಗ್ಸ್ ಅಲ್ಲಿ ವಿವಿಧತೆಯನ್ನು ಕಾಯ್ದುಕೊಳ್ಳೋದು ಡೈವರ್ಸಿಟಿ ಇರೋದಿಲ್ಲ ಹಾಗಾದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮಾತ್ರ ಇಲ್ಲ ಬರೀ ಫಿಕ್ಸಡ್ ಡೆಪಾಸಿಟು ಇಲ್ಲ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಗಳು ಕೈ ಬಿಡೋದು ಇಲ್ಲ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗೋದು ಕೈ ಸುಟ್ಕೊಳ್ಳೋದು ಈ ಎಲ್ಲದರಲ್ಲೂ ಒಂದು ಆರ್ಗನೈಸ್ಡ್ ಅಪ್ರೋಚ್ ಇರಬೇಕಾಗತ್ತೆ ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರೂ ಒಂದೆರಡು ಲಕ್ಷ ಇನ್ವೆಸ್ಟ್ ಮಾಡ್ತೀನಪ್ಪ ಇದು ಹೇಗೆ ವರ್ಕೌಟ್ ಆಗುತ್ತೆ ನೋಡ್ತೀನಿ ಅದಾದ ಮೇಲೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸಾಲ ಮಾಡಿ ಮೂವತ್ತು ಲಕ್ಷ ಹಾಕ್ತೀನಿ ತೊಂದರೆ ಇಲ್ಲ ಈ ಥರದ ಆಲೋಚನೆ ನಿಮಗೆ ಇರಬೇಕಾಗತ್ತೆ ಇದಕ್ಕೆ ಸೇವಿಂಗ್ಸು ಒಂದು ಅಡಿಪಾಯ ನಿಮ್ಗೊಂದಷ್ಟು ಕಾನ್ಫಿಡೆನ್ಸ್ ಅನ್ನು ತುಂಬುವಂತಹ ಒಂದು ಕ್ರಮವಾಗಿ ಸೇವಿಂಗ್ಸ್ ನಿಮ್ಮ ಸಹಾಯಕ್ಕೆ ಬರುತ್ತೆ ಆ ಕಾರಣಕ್ಕೆ ನೀವು ಯಾವುದೇ ಗೋಲ್ ಇದ್ರೂ ಅದರ ಮೊದಲ ಹೆಜ್ಜೆ ಸೇವಿಂಗ್ಸ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಡೈವರ್ಸಿಫೈ ಮಾಡ್ಕೊಳ್ಬೇಕು ಲೋ ರಿಸ್ಕ್ನಲ್ಲಿ ನಾನು ಎಷ್ಟು ಹಾಕಲಿ ಫಿಕ್ಸಡ್ ಡೆಪಾಸಿಟ್ ಬೇಡ ಅಂತ ನಾನು ಹೇಳೋದಿಲ್ಲ ಅದರಲ್ಲಿ ಎಷ್ಟು ಹಾಕ್ಬೇಕು ನಾನು ಮ್ಯೂಚುವಲ್ ಫಂಡ್ಸಲ್ಲಿ ನಾನು ಎಷ್ಟು ಹಾಕಬೇಕಾಗತ್ತೆ ಅಥವಾ ನಾನು ಬ್ಯಾಂಕ್ ಅಕೌಂಟ್ನಲ್ಲಿ ನನಗೆ ತೀರಾ ಎಮರ್ಜೆನ್ಸಿ ಇದೆ ನಾನೇನು ರೊಟೇಷನ್ಗೆ ನಾನು ಬಳಸ್ಕೊಳ್ತಾ ಇದ್ದೀನಿ ಆ ರೊಟೇಷನ್ಗೆ ಅಂತ ನೀವು ಎಲ್ಲಿ ಇಟ್ಕೊಂಡಿರ್ತೀರಿ ಆ ಆಪ್ಷನ್ನು ಲಿಕ್ವಿಡಿಟಿಯನ್ನು ಹೊಂದಿದೆಯಾ ಇಲ್ವಾ ಒಂದು ವೇಳೆ ನನ್ನ ಹತ್ರ ದುಡ್ಡು ಇದ್ರು ನನ್ನ ಅಗತ್ಯಕ್ಕೆ ಬೇಕಾದಾಗ ಆ ದುಡ್ಡು ಸಿಕ್ಕಿಲ್ಲ ಅಂತಂದರೆ ನಾನು ಯಾವುದೋ ಒಂದು ಡೀಲ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ಅದಕ್ಕೆ ಸಿಗೋದಿಲ್ಲ ಅದನ್ನು ಮಿಸ್ ಮಾಡ್ಕೊಂಡು ಬಿಡ್ತೀನಿ ಅದೇ ಪ್ರೈಸ್ಗೆ ಇನ್ನೊಮ್ಮೆ ನಿಮ್ಗೆ ಆ ಥರದ ಡೀಲ್ ಸಿಗದೆ ಹೋಗುವಂಥ ಚಾನ್ಸಸ್ ಇರಬಹುದು ಸೊ ಆ ಕಾರಣಕ್ಕೆ ನೀವು ಡೈವರ್ಸಿಫೈ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಸೇವಿಂಗ್ಸನ್ನು ಕೂಡ ಶಾರ್ಟ್ ಟರ್ಮ್ ಅಂತ ಬಂದಾಗ ಲಿಕ್ವಿಡಿಟಿ ತುಂಬ ಇಂಪಾರ್ಟೆಂಟು ನೀವು ಯಾವುದೋ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟಿರ್ತೀರಿ ಅಥವಾ ಯಾವುದೋ ಲಿಕ್ವಿಡ್ ಫಂಡ್ನ ಮೇಲೆ ನೀವು ಹೂಡಿಕೆ ಮಾಡಿರ್ತೀರಿ ಯಾವುದೋ ಮ್ಯೂಚುವಲ್ ಫಂಡಲ್ಲಿ ಆಯ್ಕೆ ಮಾಡ್ಕೊಂಡು ನೀವು ಹೋಗಿರ್ತೀರಿ ನಿಮಗೆ ಬೇಕಾದಾಗ ವಾಪಸ್ ತೊಕೊಳ್ಬಹುದು ಅಥವಾ ಫಿಕ್ಸಡ್ ಡೆಪಾಸಿಟ್ ಮಾಡ್ತೀರಿ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಈ ರೀತಿ ಶಾರ್ಟ್ ಟರ್ಮಿಗೆ ಅಂದ್ಕೊಳ್ಳಿ ಇದು ನಿಮಗೆ ಇರುವಂಥ ಸೇವಿಂಗ್ಸ್ ಆಪ್ಷನ್ಸು ಇನ್ವೆಸ್ಟ್ಮೆಂಟ್ ಅಂತ ಯಾಕೆ ಇದನ್ನು ಪರಿಗಣಿಸಬಾರ್ದು ಅಂತ ಅಂದರೆ ನಿಮಗೆ ಇನ್ಫ್ಲೇಷನ್ನ ಬೀಟ್ ಮಾಡೋ ಲೆಕ್ಕಕ್ಕೆ ಇಂಟ್ರೆಸ್ಟ್ ಸಿಕ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಅದು ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಮುಂದಿನದು ಲಾಂಗ್ ಟರ್ಮ್ ಲಾಂಗ್ ಟರ್ಮಲ್ಲೂ ಎಸ್ ಐ ಪಿ ಅನ್ನು ಪರಿಗಣಿಸಬಹುದು ನಿಮಗೆ ಬ್ಲೂ ಚಿಪ್ ಫಂಡ್ಗಳ ಮೇಲೆ ಲಾಂಗ್ ಟರ್ಮಿಗೆ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಹೀಗೆ ನೀವು ಹಾಕೊಂಡು ಹೋದರೆ ನಿಮ್ಮ ಹಣ ಬೆಳೀತಾ ಹೋಗುತ್ತೆ ಸ್ಟಾಕ್ ಮಾರ್ಕೆಟ್ ಅನ್ನು ಸಹ ಯಾವುದೋ ಫ್ಯೂಚರ್ ಇರುವಂತಹ ಕಂಪನಿ ಒಳ್ಳೆ ಬಿಸ್ನೆಸ್ ಮಾಡಲ್ ಇದೆ ಅದರ ಮೇಲೆ ನೀವು ಹೂಡಿಕೆ ಮಾಡಿದ್ರೆ ಲಾಂಗ್ ಟರ್ಮಿಗೆ ಕಾದಾಗ ನಿಮ್ಮ ಹಣ ಬೆಳೀತಾ ಹೋಗುತ್ತೆ ಪಿ ಪಿ ಎಫ್ ಸಹ ನಿಮಗೆ ಲಾಂಗ್ ಟರ್ಮಿಗೆ ಸಹಾಯಕ್ಕೆ ಬರುತ್ತೆ ಹೀಗೆ ಸೇವಿಂಗ್ಸ್ನಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನಿಮ್ಮ ಮೊದಲ ಹೆಜ್ಜೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಇಲ್ಲಪ್ಪ ನಾನು ಸ್ವಲ್ಪ ಏನೋ ಮೂಮೆಂಟಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಮೊದಲ ಹೆಜ್ಜೆಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ನೀವು ಯೋಚಿಸಿ ನಿರ್ಧಾರ ಕೈಗೊಳ್ಳಿ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಉದ್ದೇಶ ಇಷ್ಟೇ ಯಾರು ಸಹ ಬ್ಲೈಂಡ್ ಆಗಿ ನಾನು ಮಾಡ್ತಿರೋದೇ ಸರಿ ಅಂತ ಮುಂದುವರಿಯೋದು ಬೇಡ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನೀವು ಸೇವ್ ಮಾಡಿ ಅದರಿಂದ ಲಾಭ ಪಡ್ಕೊಂಡಿದ್ದರೆ ಆ ಸೂತ್ರಗಳ ಬಗ್ಗೆನೂ ತಿಳಿಸ್ಕೊಡಿ ಇತರೆ ಜನರಿಗೆ ವಿಡಿಯೋದ ಮುಖೇನ ನಾವು ತಿಳಿಸೋ ಪ್ರಯತ್ನವನ್ನ ಮಾಡ್ತೀವಿ ಇಂಥ ಇನ್ನಷ್ಟು ಮಾಹಿತಿ ನೀವು ಕಲಿಬೇಕು ಅಂತಂದ್ರೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ನಮಸ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ